ದೊಡ್ಡ ಟ್ವೀಟ್ ಮಾಡಿದ್ರು ನಿಜ. ಟ್ವೀಟ್ಗೆ ಇದೀಗ ಸಿದ್ದರಾಮಯ್ಯವರು ಮತ್ತೆ ತಿರುಗೇಟು ಕೊಟ್ಟರು. ಒಳ ಒಪ್ಪಂದದ ಜನಕ ಎಂಬ ಹೇಳಿಕೆಗೆ ಕಿಡಿಕಾರದರು. ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆಂದು ಪ್ರಶ್ನೆ ಯಾರು ಮಾಡಿಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ರು. ಗೋಪಾಲನವರಿಗೆ ಟಿಕೆಟ್ ಕೊಟ್ಟವರು ಯಾರು ಅಂತ ಕೂಡ ಪ್ರಶ್ನೆ ರೈಸ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. JDS BJP 29 ಕ್ಷೇತ್ರದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭವನ್ನು ನೆನಪು ಮಾಡಿಕೊಳ್ತಾ ಹೇಳಿದ್ರು. JDS BJP 29 ಕ್ಷೇತ್ರದಲ್ಲಿ ಒಪ್ಪಂದ ಮಾಡಿಕೊಂಡಿತ್ತು. HD ಕುಮಾರಸ್ವಾಮಿಯವರ ಹೇಳಿಕೆಗೆ ಸಿಟ್ಟಿನಿಂದಲೇ ಸಿದ್ದರಾಮಯ್ಯವರು ಪ್ರತಿಕ್ರಿಯೆ ಕೊಟ್ಟರು. HD ಕುಮಾರಸ್ವಾಮಿಯವರು ಮೊದಲೇ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡಿದ್ರು. ತಾಜ್ ವೆಸ್ಟ್ ಎಂಡ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ಪ್ರಶ್ನೆ ಬಂತು, ನಾನು ಮನೆ ಬಿಟ್ಟಿಲ್ಲ ಎಂಬುದರಲ್ಲೇ ಸುಳ್ಳಿದೆ. ಸಾರಾ ಮಹೇಶ್ ಹೇಳಿಕೆಗೆ ಸಿದ್ದರಾಮಯ್ಯವರು ತಿರುಗೇಟು ಕೊಟ್ಟರು. ನಾನು ಜನತಾ ಪರಿವಾರದಲ್ಲಿದ್ದಾಗ 59 ಸೀಟ್ ಗೆಲ್ತಾ ಇದ್ವಿ, ಈಗ ಅವರು 29 ಸೀಟ್ ಬಂದಿದ್ದಾರೆ ಅಂತ HD ಕುಮಾರಸ್ವಾಮಿಯವರಿಗೆ ಸವಾಲ್ಗೆ ಸಿದ್ದರಾಮಯ್ಯವರು ಈ ಮೂಲಕ ಜವಾಬು ಕೂಡ ಕೊಟ್ಟರು. ನಾನು ಅದಕ್ಕೆ ಉತ್ತರ ಕೊಡಕ್ ಹೋಗಲ್ಲ. ಯಾರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಗೋಪಾಲ್ ಇವರಿಗೆ, ಗೋಪಾಲನ್ಗೆ ಯಾರು ಕೊಟ್ಟವರು ಟಿಕೆಟ್ ಕೊಟ್ಟವರು ಅಂತ ಎಲ್ಲ ಗೊತ್ತಿದೆ ಜಗತ್ತಿಗೆ. ನಾನು ಈಗ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕುಮಾರಸ್ವಾಮಿಗೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ಬೇಕು. ನಾನು ಐ ಡೋ ನಾಟ್ ವಾಂಟ್ ಟು ರಿಪ್ಲೈ. ಅವ್ರಿಗೆಲ್ಲ ಉತ್ತರ ಕೊಡಲ್ಲಪ್ಪ. ಹೋಟೆಲ್ ಇದ್ದದ ಸತ್ಯನ ಸುಳ್ಳ? ಹೋಟೆಲ್ ಇದ್ದದ ಸುಳ್ಳ ಸತ್ಯನ? ಯಾರು ಅಲ್ಕೋ ಅದಕ್ಕೂ ಸಂಬಂಧ ಇಲ್ಲ. ಮೊದ್ಲೇ ರೂಮ್ ಮಾಡ್ಕೊಂಡಿದ್ದ ಅವ ಅಲ್ಲೇ ರೂಮ್ ನಲ್ಲಿದ್ದ. ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಈಗ ಬೇರೆ ಹೇಳಿ, ನಿನ್ನೆ ಬಹಳ ಒಂದು ಮುಖ್ಯವಾದ ವಿಚಾರ ಹೇಳಿದ್ರಿ ಸರ್, ಚಾಮುಂಡೇಶ್ವರಿ ಸೋಲಿಗೆ ನಮ್ಮ ಪಕ್ಷದವರು ಕಾರಣ ಅಂತ ಹೇಳಿದ್ರಿ. ಹೌದು, ನಮ್ಮ ಪಕ್ಷದ ಚಾಮುಂಡೇಶ್ವರಿ ಕ್ಷೇತ್ರದವರು ಅಂತ ಹೇಳಿದ್ದೀನಿ. ಅಂದ್ರೆ ಯಾರ ಬಗ್ಗೆ ಮತ್ತೆ ಯಾವ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದದು? ಚಾಮುಂಡೇಶ್ವರಿ ಕ್ಷೇತ್ರ. ಆಗ ನಮ್ಮ ಕ್ಷೇತ್ರದಲ್ಲೇ ಕೆಲವರು ನನ್ನನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ಕ್ಷೇತ್ರದವರು ಅಂದ್ರೆ ಪುನಃ ಜಿಲ್ಲೆಯವರು, ಅವ್ರ ಜಿಲ್ಲೆಯವರೇ ಇನ್ನೆಲ್ಲಿಯವರು ಅವರು ಚಾಮುಂಡೇಶ್ವರಿ ಕ್ಷೇತ್ರದವರು ನನ್ನ ಸೋಲ್ಸಿದ್ರು. ನಮ್ಮ ಪಾರ್ಟಿಯವರು ಕೆಲವರು, ಎಲ್ಲ ಅಲ್ಲ ಕೆಲವರು. ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ JDS ಒಳ ಒಪ್ಪಂದ ಮಾಡ್ಕೊಂಡಿದ್ದ ವಿಚಾರ ಆದ್ರೆ ಬಾದಾಪಿನಲ್ಲೂ ಮಾಡ್ಕೊಳಕ್ ಅವಕಾಶ ಇತ್ತು ಅಂತ? ಅಲ್ಲಿ ಮಾಡ್ಕೊಳ್ಳಿಲ್ಲ, ಎಲ್ಲ ಕಡೆನು ಮಾಡ್ಕೊಂಡಿಲ್ಲ. ಅವರು ಜನರಲ್ ಎಲೆಕ್ಷನ್ ಕೆಲವು ಕಡೆ ಮಾತ್ರ ಮಾಡ್ಕೊಂಡಿದ್ರು, 29 ಕ್ಷೇತ್ರಗಳಲ್ಲಿ ಮಾತ್ರ ಮಾಡ್ಕೊಂಡಿದ್ರು. ನಾಟಿ 4 ಕಾನ್ಸ್ಟಿಟ್ಯೂನ್ಸಿ. ಇತ್ತೀಚಿನ ದಿನಗಳಲ್ಲಿ JDS BJP ಜೊತೆ ಸಾಫ್ಟ್ ಕಾರ್ನರ್ ಆಗಿ ಸಾಫ್ಟ್ ಕಾರ್ನರ್ ಅಲ್ಲಿ ನಾನು ಈಗಾಗಲೇ ಚೇರ್ಮನ್ ಇಳಿಸಕ್ ಪ್ರಯತ್ನ ಮಾಡಿ ಯಾರು ಇಬ್ರು ಸೇರ್ಕೊಂಡಲ್ವಾ? ಮತ್ತೆ ಸಾಫ್ಟ್ ಹೆಂಗೆ? ಸಾಫ್ಟ್ ಆರ್ಡ್ ಏನಿಲ್ಲ, ಆಲ್ರೆಡಿ ಜಾಯಿಂಟ್. ಭವಿಷ್ಯದಲ್ಲಿ JDS ವಿಲೀನ ಆಗುತ್ತೆ ಸರ್ BJP? ಗೊತ್ತಿಲ್ಲ ಸರ್, ವಿಲೀನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪರಿವಾರ ಎಲ್ಲ ಒಂದ್ ಕಡೆ ಈ ತರ ವಿಲೀನ ಆಗುವಂತ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ. ಹಂಗಾಗಿ ಜನತಾ ಪಾರ್ಟಿ ಇರ್ಬೇಕಾದ್ರು ನೀವಿದ್ದಾಗ 60 ಸೀಟ್ 70 ಸೀಟ್ ಗೆಲ್ತಾ ಇದ್ದೀವಿ. 59 ಸೀಟ್ ಗೆದ್ದಿದ್ದು 2004 ಈ 159 ಸೀಟ್ಸ್ ಅದಾದ ತಕ್ಷಣನೇ ಅವರು 29 ಸೀಟ್ ಬಂದ್ಬಿಟ್ರು.